ಎಲ್ಲ ದೇಶಭಕ್ತರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ ನಾನು ಭಾವನಾ ಗೌಡ ವರ್ತಮಾನದಲ್ಲಿ ಭೂತಕಾಲದ ಸತ್ಯ ಹೇಗಾಯಿತು ಪರಂಪರೆಯ ಉದಯ ಇದು ನಾಡು ಹುಟ್ಟಿದ ರೋಚಕ ವಿಷಯ ಅದುವೇ ಇತಿಹಾಸ ಇದು ಬಚ್ಚಿಟ್ಟ ಚರಿತ್ರೆ ಅವರ ಧ್ಯೇಯ ಹಿಂದೂ ರಕ್ಷಣೆ ಅವರ ಕನಸು ಸನಾತನ ಧರ್ಮದ ಪಾಲನೆ ಧರ್ಮ ರಕ್ಷಿತಿ ರಕ್ಷಿತ ಅನ್ನೋದನ್ನ ಕೊನೆಯವರೆಗೂ ಪಾಲಿಸಿದ್ರು ಅವರೇ ಸಿಖ್ ಪರಮೋಚ್ಚ ಧರ್ಮಗುರು ತೇಜ್ ಬಹದ್ದೂರ್ ಇದೇ ಈ ಹೊತ್ತಿನ ವಿಶೇಷ ಹಿಂದೂ ರಕ್ಷಕ ಹಿಂದೂ ಜನ ಧರ್ಮ ಸಮಸ್ಯೆಯಲ್ಲಿದ್ದಾಗ ಕೆಲವೊಮ್ಮೆ ಆ ಧರ್ಮದ ಸ್ವಾಮೀಜಿಗಳೇ ಮುಂದೆ ಬರಲ್ಲ ಅಂತಹದ್ರಲ್ಲಿ ಇನ್ನೊಂದು ಮತದ ಗುರು ಬಂದ್ರು ಅಂದ್ರೆ ನಂಬಲೇಬೇಕು ಅದು ಮಹಾಕ್ರೂರಿ ಮೊಘಲ್ ಔರಂಗಜೇಬನ ಕಾಲದಲ್ಲಿ ಹಿಂದೂಗಳ ರಕ್ಷಣೆಗೆ ನಿಂತಿದ್ದೆ ಆ ಗುರುಗಳು ಸಿಖ್ ಗುರುಗಳು ಪ್ರಿಯ ವೀಕ್ಷಕರೇ ಎಡಪಂಥೀಯರ ವಾದಗಳಿಂದ ತಲೆ ತಿರುಗಿದವರು ಇವತ್ತು ಹಿಂದೂ ಧರ್ಮದ ಬಗ್ಗೆ ದೂಷಣೆ ಮಾಡೋದು ಇದ್ದೇ ಇದೆ ಸಿಖ್ ಜನರು ಕೂಡ ಹಿಂದೂ ಧರ್ಮ ಶೋಷಣೆಯ ಮೂಲ ಅಂತ ಹೇಳೋರು ಇದ್ದಾರೆ ಆದ್ರೆ ಅದೇ ಪವಿತ್ರ ಹಿಂದೂ ಧರ್ಮದ ಸಂರಕ್ಷಣೆಗೆ ತಮ್ಮದೇ ಧರ್ಮಗುರುಗಳು ನಿಂತಿದ್ರು ಅಷ್ಟೇ ಅಲ್ಲ ಪ್ರಾಣಾರ್ಪಣೆಯನ್ನ ಮಾಡಿದ್ರು ಅನ್ನೋದನ್ನು ಕೂಡ ಅವರು ಮರೆತಿದ್ದಾರೆ ಪವಿತ್ರ ಹಿಂದೂ ಧರ್ಮದ ರಕ್ಷಣೆಗೆ ಹಿಂದೂ ಜನರ ರಕ್ಷಣೆಗೆ ಪ್ರಾಣಾರ್ಪಣೆ ಮಾಡಿದ ಆ ಮಹಾಪುರುಷರೇ ಸಿಖ್ ಧರ್ಮಗುರು ತೇಜ್ ಬಹದ್ದೂರ್ ಮೊಘಲರ ಕಾಲದಲ್ಲಿ ಹಿಂದೂಗಳು ಇನ್ನಿಲ್ಲದ ರೀತಿ ಚಿತ್ರಹಿಂಸೆ ಕೊಲೆ ಸುಲಿಗೆ ಅತ್ಯಾಚಾರಗಳನ್ನು ಅನುಭವಿಸಿದ್ರು ಈ ಹೊತ್ತಿಗೆ ಧರ್ಮಕ್ಕಾಗಿ ಹಲವಾರು ಮಂದಿ ಪ್ರಾಣತ್ಯಾಗ ಮಾಡಿದ್ರು ಅವರಲ್ಲಿ ಸಿಖ್ ಧರ್ಮದ ಪರಮೋಚ್ಚ ಗುರು ತೇಜ್ ಬಹದ್ದೂರ್ ಕೂಡ ಒಬ್ರು ಅಚ್ಚುರಿ ಆಗುತ್ತೆ ಅಲ್ವಾ ಹಿಂದೂ ಧರ್ಮದ ರಕ್ಷಣೆಗೆ ಅವ್ರು ಯಾಕೆ ಬಲಿದಾನ ಮಾಡಿದ್ರು ಅಂತ ಹೌದು ಸಿಖ್ ಹಿಂದೂ ಧರ್ಮ ಬೇರೆ ಬೇರೆ ಅಲ್ಲ ಸಿಖ್ ಧರ್ಮ ಹಿಂದೂ ಧರ್ಮ ಅನ್ನೋ ಒಂದು ದೊಡ್ಡ ಆಲದ ಮರದ ಒಂದು ಕೊಂಬೆ ಆದರೆ ಎಡಪಂಥೀಯ ಸಿದ್ಧಾಂತಿಗಳು ಮತ್ತಿತರರಿಂದ ಅದು ಪ್ರತ್ಯೇಕ ಅನ್ನೋ ಭಾವನೆ ಬಂದಿದೆ ಆದರೆ ಆಚರಣೆಗಳು ನಂಬಿಕೆಗಳು ಹಿಂದೂ ಧರ್ಮಕ್ಕೆ ಹತ್ತಿರವಾಗಿಯೇ ಇದೆ ಹಿಂದೂ ಧರ್ಮದಿಂದ ಸಾಕಷ್ಟು ಕೊಡುಕೊಳ್ಳುವಿಕೆ ನಡೆದೇ ಸಿಖ್ ಧರ್ಮ ಹುಟ್ಟಿದೆ ಸ್ನೇಹಿತರೆ ಹಿಂದೂ ಧರ್ಮಕ್ಕಾಗಿ ಪ್ರಾಣಾರ್ಪಣೆ ಮಾಡಿದ ಗುರು ತೇಜ್ ಬಹದ್ದೂರ್ ಅವರು ಆರನೇ ಸಿಖ್ ಪರಮೋಚ್ಚ ಧರ್ಮಗುರು ಆಗಿದ್ದ ಗುರು ಗೋವಿಂದ ಸಿಂಗ್ ಅವರ ಐವರು ಪುತ್ರರಲ್ಲಿ ಒಬ್ಬರು ಇವರು ಸಾವಿರದ ಆರುನೂರ ಇಪ್ಪತ್ತ್ ಒಂದರಲ್ಲಿ ಹುಟ್ಟುತ್ತಾರೆ ಹನ್ನೆರಡನೇ ವಯಸ್ಸಿನಲ್ಲೇ ಮಾತಾ ಗುಜ್ರಿ ಅವರನ್ನ ಮದುವೆ ಆಗ್ತಾರೆ ಗುರು ಗೋವಿಂದ ಸಿಂಗ್ ಅವರ ಅಂತ್ಯಕಾಲದಲ್ಲಿ ಅಂದ್ರೆ ಸಾವಿರದ ಆರುನೂರ ನಲ್ವತ್ನಾಲ್ಕಲ್ಲಿ ಅವರು ತೇಜ್ ಬಹದ್ದೂರ್ ಅವರ ಬದಲಿಗೆ ಮೂರನೇ ಪುತ್ರ ಗುರುದಿತ್ತ ಅವರ ಪುತ್ರ ಹರ್ ರಾಯ್ ಅವರನ್ನ ನಂತರದ ಗುರುವಾಗಿ ನೇಮಿಸ್ತಾರೆ ಆದರೆ ಸಾವಿರದ ಆರುನೂರ ಅರವತ್ತೊಂದರಲ್ಲಿ ಗುರು ರಾಯ್ ಅವರು ತೀರ್ಕೊಳ್ತಾರೆ ಅವರು ತಮ್ಮ ಐದು ವರ್ಷದ ಪುತ್ರ ಹರ್ ಕೃಷ್ಣನ್ ಅವರನ್ನ ತಮ್ಮ ಉತ್ತರಾಧಿಕಾರಿಯಾಗಿ ನೇಮಿಸಿರ್ತಾರೆ ಆಗ ತೇಜ್ ಬಹದ್ದೂರ್ ಅವರಿಗೆ ನಲವತ್ತು ವರ್ಷ ಗುರುಹರ್ ರಾಯ್ ಅವರು ಮೃತರಾದ ಮೇಲೆ ತೇಜ್ ಬಹದ್ದೂರ್ ಅವರು ತಮ್ಮ ಮೂಲ ಗ್ರಾಮ ಬಕಾಲಕ್ಕೆ ಹೋಗ್ತಾರೆ ಆದ್ರೆ ಅತಿ ಸಣ್ಣ ಪ್ರಾಯದ ಗುರು ಹರ್ ಕ್ರಿಶನ್ಗೆ ಏನೂ ಮಾಡಲು ಸಾಧ್ಯವಿಲ್ಲದೆ ಇರೋದ್ರಿಂದ ಮತ್ತು ಅನಾರೋಗ್ಯಕ್ಕೆ ಈಡಾಗಿದ್ದರಿಂದ ಸಾವಿರದ ಆರುನೂರ ಅರವತ್ನಾಲ್ಕರಲ್ಲಿ ತೇಜ್ ಬಹದ್ದೂರ್ ಅವರಿಗೆ ಪಟ್ಟ ಒಲಿಯತ್ತೆ ಇಂತಹ ಗುರು ತೇಜ್ ಬಹದ್ದೂರ್ ಅವರು ಗುರು ಹುದ್ದೆಗೆ ಆರಂಭದಲ್ಲಿ ಸಂಕಷ್ಟಗಳು ಎದುರಾಗತ್ತೆ ಅದನ್ನ ಮೆಟ್ಟಿ ನಿಂತು ಸಿಖ್ ಪರಮ ಗುರು ಪಟ್ಟ ಏರೋ ಮೊದಲು ಅವರು ಹಿಂದೂ ಧಾರ್ಮಿಕ ಕೇಂದ್ರಗಳು ಯಾತ್ರಾ ಕೇಂದ್ರಗಳಿಗೆ ಭೇಟಿ ಕೊಟ್ರು ಕಾಶಿ ವಾರಣಾಸಿ ಪ್ರಯಾಗ್ರಾಜ್ ಹರಿದ್ವಾರಗಳಿಗೆ ಭೇಟಿಯಾಗಿ ದೇವರ ದರ್ಶನ ಪಡೆದ್ರು ಸಿಖ್ ಆದ್ರೂ ಹಿಂದೂ ಆಚರಣೆಗಳ ಮೇಲೆ ಅಪಾರ ನಂಬಿಕೆಯನ್ನ ತೇಜ್ ಬಹದ್ದೂರ್ ಅವರು ಹೊಂದಿದ್ರು ಇಂತಹ ತೇಜ್ ಬಹದ್ದೂರ್ ಅವರಿಗೆ ಕುಟುಂಬದವರಿಂದಲೇ ಸಮಸ್ಯೆ ಇದ್ದಿದ್ದರಿಂದ ಶಿವಾಲಿಕ್ ಬೆಟ್ಟಗಳ ಶ್ರೇಣಿಯಲ್ಲಿ ಆರಂಭದಲ್ಲಿ ಇರ್ತಾರೆ ನಂತರ ಮಖೋವಾಲ್ ಎಂಬ ಪ್ರದೇಶಕ್ಕೆ ಹೋಗ್ತಾರೆ ತೇಜ್ ಬಹದ್ದೂರ್ ಅವರಿಗೂ ಮೊದಲು ಪರಮೋಚ್ಚ ಧರ್ಮಗುರು ಆಗಿದ್ದ ರಾಯ್ ಅವರು ಔರಂಗಜೇಬನ ಸಹೋದರ ಪರಧರ್ಮ ಸಹಿಷ್ಣು ಹಿಂದೂ ಧರ್ಮದ ಬಗ್ಗೆ ಅಪಾರ ಜ್ಞಾನ ಹೊಂದಿದ್ದ ದಾರಾ ಶಿಕೋಗೆ ಬೆಂಬಲವಾಗಿದ್ರು ದಾರಾ ಶಿಕೋ ಬಗ್ಗೆ ಹಳೆ ಒಂದು ವಿಡಿಯೋ ಮಾಡಿದ್ದೆ ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ ನೋಡಿ ದಾರಾ ಶಿಕೋಗೆ ರಾಜ್ಯ ಸಿಗಬಾರದು ಅಂತ ಹೇಳಿ ಔರಂಗಜೇಬ ಹೋರಾಟವನ್ನ ಮಾಡ್ತಾನೆ ದಾರಾ ಶಿಕೋನ ಹತ್ಯೆ ಮಾಡಬೇಕು ಅಂತ ಹೇಳಿ ಎರಡು ಸಾವಿರದ ಇನ್ನೂರು ಅಶ್ವಾರೋಹಿಗಳೊಂದಿಗೆ ಬಂದಾಗ ಅವರನ್ನ ಹರ್ರಾಯ್ ಅವರು ಕಾಪಾಡಿದ್ರು ಇದು ಔರಂಗಜೇಬನ ಹಗೆತನಕ್ಕೂ ಕೂಡ ಕಾರಣ ಆಗಿತ್ತು ರಾಯ್ ಅವರ ಮೇಲಿದ್ದ ಹಗೆತನ ಆ ನಂತರ ತೇಜ್ ಬಹದ್ದೂರ್ ಅವರತ್ತ ತಿರುಗುತ್ತೆ ಇದೇ ಹೊತ್ತಿಗೆ ಸಿಖ್ ಪರಮ ಧರ್ಮ ಗುರುವಿನಿಂದ ಮೊಘಲ್ ಸಾಮ್ರಾಜ್ಯಕ್ಕೆ ಧಕ್ಕೆ ಇದೆ ಅಂತ ಔರಂಗಜೇಬನ ಭಟಂಗಿಗಳು ತಲೆಗೆ ತುಂಬುತ್ತಾರೆ ಜೊತೆಗೆ ಅಡ್ಡದಾರಿಯಲ್ಲಿ ಧರ್ಮಗುರು ಆಗಿದ್ದಾರೆ ಅಂತ ತೇಜ್ ಬಹದ್ದೂರ್ ಮೇಲೆ ಆರೋಪವನ್ನ ಹೊರಿಸಲಾಗುತ್ತೆ ಮೊದಲೇ ಮಹಾಕ್ರೂರಿ ಔರಂಗಜೇಬ ಸಿಖ್ ಧರ್ಮಗುರುಗಳ ಮೇಲೆ ಇನ್ನಿಲ್ಲದ ಸಿಟ್ಟು ಆತ ತೇಜ್ ಬಹದ್ದೂರ್ ಬಂಧನಕ್ಕೂ ಕೂಡ ಆದೇಶವನ್ನ ಕೊಡ್ತಾನೆ ಸಾವಿರದ ಆರುನೂರ ಅರವತ್ತೈದರಲ್ಲಿ ಅವರ ಬಂಧನವಾಗಿದ್ರು ಔರಂಗಜೇಬನೊಂದಿಗೆ ಇದ್ದ ರಾಜ ರಾಮ್ ಸಿಂಗ್ ಎಂಬುವವರಿಂದ ತೇಜ್ ಬಹದ್ದೂರ್ ಅವರನ್ನ ಗೃಹ ಬಂಧನದಲ್ಲಿ ಇರಿಸಲಾಗತ್ತೆ ಅಲ್ಲಿಂದ ಅವರು ಆರು ವರ್ಷ ಪರ್ಯಟನೆಗೆ ಹೋಗಿ ಮತ್ತೆ ಪಂಜಾಬ್ಗೆ ಬರ್ತಾರೆ ಸ್ನೇಹಿತರೆ ಹೀಗೆ ಬಂದಿದ್ದ ಗುರು ತೇಜ್ ಬಹದ್ದೂರ್ ಅವರ ಬಳಿ ಆ ಕಾಶ್ಮೀರ ಪಂಡಿತರು ಸಮಸ್ಯೆಯನ್ನ ಹೇಳ್ಕೊಂಡಿದ್ರು ಕಾಶ್ಮೀರದಲ್ಲಿ ಮುಸ್ಲಿಂ ದಾಳಿಕೋರರ ಅಟ್ಟಹಾಸ ವಿಪರೀತವಾಗಿತ್ತು ರಕ್ಷಣೆ ನೀಡಬೇಕು ಅಂತ ಅವರೆಲ್ಲರೂ ಕೇಳ್ಕೊಂಡಿದ್ರು ಆ ಕಾಶ್ಮೀರ ಪಂಡಿತರು ಗುರುನಾನಕ್ ಅವರಿಗೆ ಆಶ್ರಯವನ್ನ ಕೊಟ್ಟವರಾಗಿದ್ರು ಅವರ ಮಾತು ನಡ್ಸ್ಕೊಡೋದು ಅತ್ಯಗತ್ಯ ಕೂಡ ಇತ್ತು ಆ ಹೊತ್ತಿಗೆ ಮುಸ್ಲಿಂ ದಾಳಿಕೋರರು ಮತಾಂತರವನ್ನ ಅತ್ಯಾಚಾರಗಳನ್ನ ನಿರಂತರವಾಗಿ ನಡೆಸ್ತಾ ಇದ್ರು ಯಾರು ಆಶ್ರಯವನ್ನ ಕಟ್ಟಿಕೊಟ್ಟಿದ್ರೋ ಅವರನ್ನೂ ಸಹ ಬಿಡ್ತಾ ಇರ್ಲಿಲ್ಲ ಇದೇ ಕಾರಣಕ್ಕೆ ಔರಂಗಜೇಬ ಗುರು ತೇಜ್ ಬಹದ್ದೂರ್ ಅವರನ್ನ ಬಂಧಿಸ್ತಾನೆ ಅಷ್ಟೇ ಅಲ್ಲ ಚಿತ್ರ ಹಿಂಸೆಯನ್ನ ಕೂಡ ನೀಡ್ತಾನೆ ಔರಂಗಜೇಬನ ಮಂದಿ ಏನೇ ಹೇಳಿದ್ರು ಗುರು ತೇಜ್ ಬಹದ್ದೂರ್ ಮತಾಂತರಕ್ಕೆ ಒಪ್ಪಲಿಲ್ಲ ಕಾಶ್ಮೀರಿ ಪಂಡಿತರ ಮತಾಂತರವು ಸಾಧ್ಯ ಇಲ್ಲ ಅಂದ್ರು ಅಷ್ಟೇ ಅಲ್ಲ ತಮ್ಮ ಜೀವ ಇರೋವರೆಗೂ ಅವರಿಗೆ ಏನೋ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ತೇಜ್ ಬಹದ್ದೂರ್ ಅವರು ಹೇಳ್ತಾರೆ ಇಷ್ಟಕ್ಕೆ ಔರಂಗಜೇಬ ಸಾವಿರದ ಆರುನೂರ ಎಪ್ಪತ್ತೈದರಲ್ಲಿ ಗುರು ತೇಜ್ ಬಹದ್ದೂರ್ ಅವರನ್ನ ತನ್ನ ಎದುರು ಎಳೆದು ತಂದು ನಿಲ್ಲಿಸಿ ಸಿಖ್ ಧರ್ಮಗುರುವಾದರೆ ಪವಾಡೋ ಮಾಡುವಂತೆ ಹೇಳ್ತಾನೆ ತಪ್ಪಿದ್ರೆ ಮತಾಂತರ ಆಗುವಂತೆ ಕೂಡ ಅವನು ಹೇಳ್ತಾನೆ ಯಾವುದಕ್ಕೂ ಕೇಳದೆ ಇದ್ದಾಗ ಹತ್ಯೆಯನ್ನು ಮಾಡಿಸ್ತಾನೆ ಅಲ್ಲಿಗೆ ಹಿಂದೂ ರಕ್ಷಕ ಸಿಖ್ ಪರಮ ಗುರುವಿನ ಅಂತ್ಯವಾಗತ್ತೆ ಪ್ರಿಯ ವೀಕ್ಷಕರೇ ಸಿಖ್ಖರ ಈ ಒಂಬತ್ತನೆಯ ಪರಮೋಚ್ಚ ಧರ್ಮಗುರು ಯಾವತ್ತಿಗೂ ಹಿಂದೂ ರಕ್ಷಕರಾಗಿಯೇ ಗುರುತಿಸಿಕೊಳ್ತಾರೆ ಹಿಂದೂ ಧರ್ಮ ಆಚರಣೆ ಸಂಪ್ರದಾಯ ಸಂಸ್ಕೃತಿ ಸಾಹಿತ್ಯಗಳ ಬಗ್ಗೆ ಅಪಾರ ಜ್ಞಾನವಿದ್ದ ತೇಜ್ ಬಹದ್ದೂರ್ ಅವರು ಪರಧರ್ಮ ಸಹಿಷ್ಣುವಾಗಿದ್ದರು ವ್ಯಕ್ತಿ ಧರ್ಮ ಮಾರ್ಗದಲ್ಲಿ ನಡೆಯೋದಕ್ಕೆ ತಮ್ಮ ಧರ್ಮವನ್ನ ಚೆನ್ನಾಗಿ ಆಚರಿಸ್ಬೇಕು ಅನ್ನೋ ಧೋರಣೆಯನ್ನ ಅವರು ಹೊಂದಿದ್ರು ನೋಡಿದ್ರಲ್ವಾ ಹಿಂದೂ ಧರ್ಮ ಸಂರಕ್ಷಕ ತೇಜ್ ಬಹದ್ದೂರ್ ಅವರ ಬಚ್ಚಿಟ್ಟ ಚರಿತ್ರೆಯನ್ನ ಇದು ಬಚ್ಚಿಟ್ಟ ಚರಿತ್ರೆ ಪರಧರ್ಮ ಸಹಿಷ್ಣುತೆಯಲ್ಲಿ ನಮಗೆ ನಂಬಿಕೆ ಇದೆ ಎಲ್ಲಾ ಧರ್ಮಗಳು ಸತ್ಯ ಅಂತ ನಾವು ನಂಬ್ತೀವಿ ಅಂತ ಹೇಳಿ ಸನಾತನ ಧರ್ಮವನ್ನು ಪಾಲಿಸುತ್ತವರು ಹಲವಾರು ಮಂದಿ ಇದ್ದಾರೆ ಎಲ್ಲರೂ ಒಂದು ಅಂತ ನಾವು ನಂಬ್ತೀವಿ ಹಾಗೆ ಪ್ರತಿಯೊಬ್ಬರೂ ಅದೇ ಮನಸ್ಥಿತಿಯಿಂದ ಈ ದೇಶದಲ್ಲಿ ಇರಬೇಕು ಇದು ಬಚ್ಚಿಟ್ಟ ಚರಿತ್ರೆ ಈ ಬಚ್ಚಿಟ್ಟ ಚರಿತ್ರೆಯನ್ನು ಜಗಜ್ಜಾಹಿರ ಮಾಡೋಣ ಇದೇ ಈ ಹೊತ್ತಿನ ವಿಶೇಷ ನಾಳೆ ಮತ್ತೊಂದು ಸಂಚಿಕೆಯೊಂದಿಗೆ ನಾನು ಮತ್ತೆ ಭೇಟಿ ಧನ್ಯವಾದಗಳು ಒಂದೇ ಭಾರತ ಮಾತ್ರ ನೋಡ್ತಾ ಇರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದ್ರೆ ನಮ್ಮೆಲ್ಲರ ಕೈಯಲ್ಲಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ